ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಮ್ ಸಿದ್ದರಾಮಯ್ಯನವ್ರಿಗೆ ಬಂದ ಪರಿಸ್ಥಿತಿ ಪಾಪ ಯಾರಿಗೂ ಬರಬಾರ್ದು. ಸಿದ್ದರಾಮಯ್ಯನವ್ರಿಗೆ ಅಂತದೇನಾಯ್ತು ಅಂತ ನೀವ್ ಯೋಚನೆ ಮಾಡ್ತಾ ಇರ್ಬೋದು. ಏನಾಗಿದೆ ಅಂದ್ರೆ, ಪಾಪ ಸಿದ್ದರಾಮಯ್ಯನವರು ಪಂಚೆ ತೊಡರಿಸಿ ಎಡವಿ ನೇನು ಬೀಳ್ಬೇಕಿತ್ತು, ಆದ್ರೆ ಬೀಳ್ಲಿಲ್ಲ ಅಷ್ಟೇ. ಇನ್ನು ಪಂಚೆನ ಎತ್ ಕಟ್ಬಾರ್ದೆ ಸಿದ್ದರಾಮಣ್ಣ, ಈಗ ನೋಡಿ ಏನಾಯ್ತು. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಡ್ರೆಸ್ ಅಂದ್ರೆ ಅದೊಂಥರ ಟ್ರೆಡಿಷನಲ್. ಸದಾ ಬಿಳಿ ಪಂಚೆ, ಬಿಳಿ ಜುಬ್ಬ, ಹೆಗಲ್ ಮೇಲೊಂದು ಟವಲ್ ಹಾಕೊಂಡು ಬರ್ತಾ ಇದ್ರೆ ನೋಡೋಕೆ ಎರಡ್ ಕಣ್ಸಾಲ್ದು. ಈ ಬಿಳಿ ಪಂಚೆ ಆಗಾಗ ಸಿದ್ದರಾಮಯ್ಯನವ್ರಿಗೆ ಕಿರಿಕಿರಿ ಕೂಡ ತರ್ತಾ ಇರತ್ತೆ. ಪಂಚೆ ಹಾಕೊಳ್ಳೋ ಮೊದ್ಲು ಇವರು ಪ್ಯಾಂಟ್ ಹಾಕೊಳ್ತಿದ್ರಂತೆ. ಇಚ್ಚಿಂಗ್ ಪ್ರಾಬ್ಲಮ್ ಅಂತ ಪ್ಯಾಂಟ್ ಗೆ ಗುಡ್ ಬೈ ಹೇಳಿ ತಮ್ಮ ರಾಜಕೀಯ ಗುರು ದೇವೇಗೌಡರಂತೆ ಪಂಚೆ ಹಾಕೊಳ್ಳಕ್ಕೆ ಶುರು ಮಾಡಿದೆ ಅಂತ ಎಷ್ಟೋ ವೇಳೆ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡಿದ್ದಾರೆ. ಈ ಪಂಚೆ ಅದೆಷ್ಟೋ ಸರಿ ಸಿದ್ದರಾಮಯ್ಯ ಕಾಲ್ಗೆ ಸಿಕ್ಕಾಕೊಂಡು ಅವರು ಎಡವಿ ಬೀಳೋ ಪ್ರಸಂಗ ಕೂಡ ಎದುರಾಗಿದೆ. ಬುಧವಾರ ಕೂಡ ಸಿದ್ದರಾಮಯ್ಯ ಅವರಿಗೆ ಅದೇ ಆಯ್ತು. ಪಕ್ಕದಲ್ಲಿದ್ದ ಸಚಿವ ರೋಷನ್ ಬೇಗ್ ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಳ್ದೆ ಇದ್ದಿದ್ರೆ ಸರಿಯಾಗಿ ಮುಗುರ್ಸಿ ಬೀಳ್ತಾ ಇದ್ರು. ಸಿದ್ದರಾಮಯ್ಯ ಕೆಪಿಸಿಸಿ ಕಚೇರಿಗೆ ಬರ್ತಾ ಇದ್ದಂತೆ ಬಾಗಿಲು ಬಳಿ ಅವರ ಬಿಳಿ ಪಂಚೆ ಕಾಲ್ಗೆ ಸಿಕ್ಕಾಕೊಂಡಿದೆ. ಸಿದ್ದರಾಮಯ್ಯ ದೊಪ್ಪನೆ ಎಡವಿದ್ದಾರೆ. ತಕ್ಷಣ ಪಕ್ಕದಲ್ಲಿದ್ದ ರೋಷನ್ ಬೇಗ್ ಸಿದ್ದರಾಮಯ್ಯ ಕೈ ಹಿಡ್ಕೊಂಡಿದ್ದಾರೆ. ಇದರಿಂದ ಪುಣ್ಯಕ್ಕೆ ಸಿದ್ದರಾಮಯ್ಯನವರು ನೆಲಕ್ಕೆ ಬೀಳ್ಲಿಲ್ಲ. ಕೊನೆಗೆ ಸಿದ್ದರಾಮಯ್ಯನವರು ಥತ್ ಇದೇನಪ್ಪ ಈ ಪಂಚೆ ಅನ್ಕೊಂಡು ಅದನ್ನ ಎತ್ಕೊಂಡು ಹಿಡ್ಕೊಂಡು ಕಚೇರಿ ಒಳಗೆ ಹೋಗಿದ್ದಾರೆ. ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂದಂಗಾಯ್ತು ಸಿದ್ದರಾಮಯ್ಯನವರ ಪರಿಸ್ಥಿತಿ. ಈ ಸಿಚುಯೇಷನ್ ಅನ್ನ ಮಾಧ್ಯಮದವರು ಹಾಗೆ ಅಲ್ಲಿದ್ದ ಕೆಲವು ಜನಗಳು ಎಂಜಾಯ್ ಮಾಡಿರಬಹುದು, ಆದ್ರೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ಯಾರಿಗ ತಾನೇ ಹೇಳಕ್ಕಾಗತ್ತೆ. ಒಟ್ನಲ್ಲಿ ಇನ್ಮುಂದಕ್ಕೆ ಸಿದ್ದರಾಮಯ್ಯನವರು ಎಲ್ಲೇ ಹೋದ್ರು ತಮ್ಮ ಪಂಚೆಯನ್ನ ಹುಷಾರಾಗಿ ನೋಡ್ಕೊಂಡಿರ್ತಾರೆ, ಹಾಗೆ ಎಲ್ಲೂ ಎಡವಿ ಬೀಳದೆ ಇರೋಂತಹ ಪ್ರಸಂಗ ಬರದೇ ಇರೋ ತರ ಜಾಗ್ರತೆ ವಹಿಸ್ತಾರೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನಿಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸಿ. ಆ್ಯಂಡ್ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.